ಕರ್ಕರಾಶಿಯಲ್ಲಿ ಜನಿಸಿದ ಜನರಿಗೆ ಮೇ ತಿಂಗಳು ಮಿಶ್ರವಾಗಿರುತ್ತೆ ಉದ್ಯೋಗಾಕಾಂಕ್ಷಿಗಳಿಗೆ ಇದು ಸವಾಲಿನ ಸಮಯವಾಗಿರುತ್ತೆ ಕಚೇರಿಯಲ್ಲಿ ಮೇಲಾಧಿಕಾರಿಯೊಂದಿಗಿನ ಭಿನ್ನಾಭಿಪ್ರಾಯವು ನಿಮಗೆ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಹಿರಿಯ ಅಧಿಕಾರಿಯೊಂದಿಗೆ ವೈಮನಸ್ಸಿದಂತಹ ಸಂದರ್ಭಗಳು ನಿಮಗೆ ಉಂಟಾಗ್ತವೆ ಇದು ನಿಮ್ಮ ಕೆಲಸಕ್ಕೆ ಹಾನಿಕಾರಕವಾಗಿರುತ್ತೆ ಈ ಅವಧಿಯಲ್ಲಿ ವ್ಯವಹಾರದಲ್ಲಿ ಕೆಲವು ದೀರ್ಘಾವಧಿಯ ವ್ಯವಹಾರಗಳ ಸಾಧ್ಯತೆಗಳು ಇರ್ತವೆ ಅದು ನಿಮಗೆ ತುಂಬ ಪ್ರಯೋಜನವನ್ನು ನೀಡುತ್ತೆ ವ್ಯವಹಾರ ಪಾಲುದಾರರೊಂದಿಗೆ ಉತ್ತಮ ಸಂಬಂಧದ ಲಾಭವನ್ನು ನೀವು ಪಡಿತೀರಿ ಸ್ನೇಹಿತೆಯೊಬ್ಬರು ವ್ಯವಹಾರಕ್ಕೆ ಉತ್ತಮ ಕೊಡುಗೆಯನ್ನು ನೀಡುತ್ತಾರೆ ವ್ಯಾಪಾರದಲ್ಲಿ ಹೂಡಿಕೆಗೆ ಇದು ಉತ್ತಮ ಸಮಯವಾಗಿರುತ್ತೆ ವಿದ್ಯಾರ್ಥಿಗಳ ಮನಸ್ಸು ಚಂಚಲವಾಗಿರುತ್ತೆ ಮತ್ತು ಅಧ್ಯಯನದ ಬಗ್ಗೆ ಗಂಭೀರತೆ ಕಡಿಮೆಯಾಗುತ್ತೆ ಕೆಲವು ಸ್ನೇಹಿತರ ಸಹವಾಸವು ವಿದ್ಯಾರ್ಥಿಗಳ ಮನಸ್ಸಿನ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರ್ತವೆ ಕುಟುಂಬಕ್ಕೆ ಸಂಬಂಧಿಸಿದ ಯಾವುದೇ ಹಳೆಯ ವಿವಾದಗಳು ಈ ಸಮಯದಲ್ಲಿ ಹೊರಬರಬಹುದು ಮನೆಯ ಇಬ್ಬರು ಸದಸ್ಯರ ನಡುವಿನ ಬಿಕ್ಕಟ್ಟಿನಲ್ಲಿ ನೀವು ಸಿಕ್ಕಿ ಹಾಕಿಕೊಳ್ತೀರಿ ಯಾರೊಂದಿಗೂ ಯಾವುದೇ ಕೆಟ್ಟ ಇಚ್ಛೆಯನ್ನು ಹೊಂದಿರಬೇಡಿ ಮತ್ತು ಕುಟುಂಬದ ವಿಷಯಗಳಲ್ಲಿ ನ್ಯಾಯಯುತವಾಗಿರಿ ತಾಳ್ಮೆಯಿಂದ ಇದ್ದರೆ ಕೌಟುಂಬಿಕ ಸಮಸ್ಯೆಗಳಿಂದ ನೀವು ಹೊರಬರೋದಕ್ಕೆ ಸಾಧ್ಯವಾಗುತ್ತೆ ಕರ್ಕರಾಶಿಯವರಿಗೆ ಪ್ರೀತಿಯ ವಿಷಯದಲ್ಲಿ ಮೇ ತಿಂಗಳು ಉತ್ತಮ ಸಮಯವಾಗಿರುತ್ತೆ ತಿಂಗಳ ಮೊದಲಾರ್ಧದಲ್ಲಿ ಪ್ರೇಮ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಇರ್ತವೆ ಮಾನಸಿಕ ಒತ್ತಡಗಳು ಕೂಡ ನಿಮಗೆ ಉಂಟಾಗಬಹುದು ಒಬ್ಬರಿಗೊಬ್ಬರು ಮನಸ್ಸಿನಲ್ಲಿ ಅನುಮಾನಗಳಂತಹ ಸನ್ನಿವೇಶಗಳು ಕೂಡ ನಿಮಗೆ ಉಂಟಾಗ್ತವೆ ವಿವಾಹಿತರಿಗೆ ಈ ಸಮಯವು ಉತ್ತಮವಾಗಿರುತ್ತೆ ಪತಿ ಪತ್ನಿಯರ ಸಂಬಂಧ ಶಾಂತಿಯುತವಾಗಿರುತ್ತೆ ಪರಸ್ಪರರ ಪ್ರೀತಿ ಮತ್ತು ಸಾಮರಸ್ಯದ ಭಾವನೆಯು ಸಂಬಂಧದಲ್ಲಿ ಬಲವಾಗಿರುತ್ತೆ ನೀವು ಉಳಿತಾಯ ಮಾಡಿರುವಂತಹ ಹಣವೂ ಕೂಡ ಖರ್ಚಾಗಬಹುದು ಆರೋಗ್ಯಕ್ಕೂ ಹಣ ಹೆಚ್ಚಾಗಿ ಖರ್ಚಾಗಬಹುದು ಆದರೆ ತಿಂಗಳ ದ್ವಿತೀಯ ಅರ್ಧದಲ್ಲಿ ಅಂದರೆ ನಂತರದಲ್ಲಿ ಹೆಚ್ಚಿನ ಲಾಭದ ಸಾಧ್ಯತೆ ಇರುತ್ತೆ ಈ ಸಮಯದಲ್ಲಿ ವೆಚ್ಚಗಳು ಕಡಿಮೆಯಾಗುತ್ತೆ ಕರ್ಕರಾಶಿಯವರು ಜೀವನ ಸಂಗಾತಿಗಳ ಮೂಲಕ ಹಣವನ್ನು ಗಳಿಸುವ ಸಾಧ್ಯತೆ ಇದೆ ನೀವು ಕಾಯಿಲೆಯಿಂದ ಮುಕ್ತರಾಗಿರ್ತೀರಿ ಕೆಲವು ದೀರ್ಘಕಾಲದ ಕಾಯಿಲೆಗಳಿಗೆ ಪರಿಹಾರವನ್ನು ಕೂಡ ಈ ಸಮಯದಲ್ಲಿ ನೀವು ಕಂಡುಕೊಳ್ಳಬಹುದು ಪರಿಹಾರ ಶಿವನ ಆರಾಧನೆಯನ್ನು ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಐಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು